ಪ್ರಾರ್ಥನೆ ಮಾಡಿ ವಾಕ್ಯಕ್ಕೋಸ್ಕರ. ಸರಿ, ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ಬರ್ತಾ ಇದ್ದೇವೆ ಕರ್ತನೆ. ಇಲ್ಲಿ ಬಂದಿರೋದೆಲ್ಲ ನಿನ್ನ ಮಕ್ಕಳನ್ನ ಮುಟ್ಟಿರಿ ಸ್ವಾಮಿ ದೇವರೇ. ಈ ಅಂತ್ಯ ದಿನಗಳಲ್ಲಿ ಅಪ್ಪ ನಾವು ನಿಮ್ಮ ವಾಕ್ಯವನ್ನ ಪ್ರೀತಿಸುವವರಾಗಿ, ಅಪ್ಪ ನಿಮ್ಮ ವಾಕ್ಯವನ್ನ ಅರ್ಥ ಮಾಡಿಕೊಂಡು ದೇವರೇ ಸ್ತೋತ್ರ ಸ್ವಾಮಿ, ನಿಮ್ಮ ವಾಕ್ಯಾನುಸಾರ ದೇವರೇ ಜೀವಿಸಿ ಅನೇಕ ಜನರನ್ನ ಸರಿಯಾದ ಒಂದು ದೇವರೇ ಸುವಾರ್ತೆನ ಸಾರಿ ಸರಿಯಾದ ಒಂದು ಮಾರ್ಗದಲ್ಲಿ ನಡೆಸಲು ಕೃಪೆ ತೋರಿಸು. ಅಪ್ಪ ನಾವು ಕಲಿತಿರುವಂತ ಒಂದೊಂದು ವಾಕ್ಯವು ಕೂಡ ಜನರ ಜೀವಿತದಲ್ಲಿ ನಿಜವಾದ ಉತ್ತರಗಳಾಗಿವೆ. ಹಾಗಾಗಿ ಮೊದಲು ನಾವು ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೆ ಇದೇ ರೀತಿ ಅಪ್ಪ ಬಳಲ್ತಾ ಇರುವಂತಹ ಜನರನ್ನ ನಾವು ಈ ಸುವಾರ್ತೆಯನ್ನ ಸಾರಿ ಅವರನ್ನ ನಿಮ್ಮ ಮಾರ್ಗದಲ್ಲಿ ಸರಿಯಾದ ಒಂದು ದೇವರೇ ನಿತ್ಯ ಮಾರ್ಗದಲ್ಲಿ ನಡೆಸಲು ಕೃಪೆ ತೋರಿಸು. ಈ ಒಂದು ದೇವರೇ ಜೂಮ್ ಮೀಟಿಂಗ್ ಅಲ್ಲಿ ಯಾವುದೇ ಒಂದು ಅಡೆತಡೆಗಳಾಗದ ರೀತಿಯಲ್ಲಿ ಜಾಯಿನ್ ಆಗಿರುತ್ತೆ ಎಲ್ಲ ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಮತ್ತು ಇನ್ನು ಜಾಯಿನ್ ಆಗುವವರನ್ನು ಕೂಡ ದೇವರೇ ಜಾಯಿನ್ ಆಗುವಂತೆ ಸಹಾಯ ಮಾಡು. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಈಶ್ವರನನ್ನು ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಮತ್ತೊಂದು ಆವರ್ತಿ ಈ ರೀತಿಯಾಗಿ ನಾವು ಭೇಟಿಯಾಗೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾವೆಲ್ಲರೂ ಪ್ರತಿದಿನ ವಾಕ್ಯವನ್ನ ಕೇಳ್ತಾ ಇದ್ದೇವೆ, ಮುಂಜಾನೆ ಪ್ರಾರ್ಥನೆಯಲ್ಲಾಗಲಿ, ಭಾನುವಾರದ ಪ್ರಾರ್ಥನೆ ಆಗಲಿ, ಗುರುವಾರ ಶನಿವಾರ ವಾಕ್ಯವನ್ನು ನಾವು ಸತತವಾಗಿ ಕೇಳ್ತಾ ಇದ್ದೀವಿ. ತುಂಬಾ ಜನ ನನ್ನ ಜೊತೆಗೆ ಅನೇಕ ವರ್ಷಗಳಿಂದ ಈ ಸತ್ಯ ಸುವಾರ್ತೆಯಲ್ಲಿ ಇದ್ದೀರಾ. ಸೊ ಈ ಒಂದು 10 ಸ್ವಾತ ಪತ್ರಿಕೆಗಳು ಅಂತ ಏನಿದೆ ಅದನ್ನ ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ನೆನೆಸ್ತೇನೆ, ಯಾರು ರೆಗ್ಯುಲರ್ ಆಗಿ ಜಾಯಿನ್ ಆಗ್ತಿದ್ರು ಅವರು. ಸೊ ಇನ್ನು ಹೊಸಬ್ರು ಆಗ್ಲಿ, ಮತ್ತೆ ಇದು ಕೇಳದಷ್ಟು ಕೂಡ ನಾವು ಹೆಚ್ಚು ಆಳವಾಗಿ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇನ್ನೊಂದ್ಸಲಿ ನಾವು ಈ 10 ಸುವಾರ್ತಾ ಪತ್ರಿಕೆಗಳನ್ನ ಸ್ವಲ್ಪ ಆಳವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಕೂಡ ಈ ಕಡೆ ಗಮನ ಕೊಡೋಣ. ಈ 10 ಸ್ವಾತಂತ್ರ್ಯ ಪತ್ರಿಕೆಗಳಲ್ಲಿ ಮೊದಲನೇದು, ಯಾಕೆ ಜನರು ಸಂತೋಷವನ್ನು ಕಂಡುಕೊಳ್ಳಲಾಗುತ್ತಿಲ್ಲ ಅಂತ. ಜನರು ಏನೆಲ್ಲ ಮಾಡ್ತಾ ಇದ್ರು ಕೂಡ ಸಂತೋಷವಾಗಿ ಅಂತೂ ಇರಕ್ ಆಗ್ತಾ ಇಲ್ಲ. ಯಾಕಂದ್ರೆ ಉತ್ತರವನ್ನ ಶಾರೀರಿಕವಾಗಿ ಹುಡುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಶಾರೀರಿಕವಾಗಿ ನಾವು ಸಂತೋಷವಾಗಿ ಇರಬೇಕು ಅನ್ಕೊಳ್ತಿದ್ದೀವಿ. ಹಾಗಾಗಿ ಯಾರು ಕೂಡ ಸಂತೋಷವಾಗಿರೋದಕ್ಕೆ ಆಗ್ತಾ ಇಲ್ಲ, ಮತ್ತೆ ಅದಕ್ಕೆ ಕಾರಣ ಗೊತ್ತಿಲ್ಲ. ಜನರು ಯಾಕೆ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಕಾರಣ ಗೊತ್ತಿಲ್ಲ. ಇಲ್ಲಿ ರೋಮಾಪುರ 3:23 ಆ ಕಾರಣ ಏನು ಅಂತ ನಮಗೆ ಸ್ಪಷ್ಟವಾಗಿ ದೇವರು ಹೇಳಿದ್ದಾರೆ. ಏನು ಅಂದ್ರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ. ಹೇಗೆ ಎಲ್ಲರೂ ಪಾಪ ಮಾಡಿ, ಇದಕ್ಕೆ ಅನೇಕರು ಪ್ರಶ್ನೆ ಮಾಡ್ತಾರೆ. ಹೇಗೆ ಆದಾಮ ಒಬ್ಬ ಪಾಪ ಮಾಡಿದ್ರೆ ಆ ಪಾಪ ನಮ್ಮ ಮೇಲೆಲ್ಲ ಯಾಕೆ ಬಂತು, ನಾವು ಯಾವ ಪಾಪ ಮಾಡಿಲ್ಲ ಅಂದ್ರೂ ಕೂಡ ಆ ಪಾಪ ನಮ್ಮ ಮೇಲೆ ಯಾಕೆ ಬಂತು ಅಂತ ಹೇಳಿ ಹೇಳ್ತಿರ್ತಾರೆ. ಹೌದು, ಆದರೆ ಅದು ಸಂತತಿ ಸಂತತಿಗಳ ಮೇಲೆ ಬರುವಂತದ್ದಾಗಿದೆ. ಆದಾಮನ ನಾವು ಹುಟ್ಟಕ್ ಮುಂಚೆನೆ ಆದಾಮನ ಹೊಟ್ಟೆಯಲ್ಲಿ ಇದ್ದೀವಿ. ಇದು ರಹಸ್ಯ. ಬೈಬಲ್ ಅನ್ನು ನಾವು ಓದುವಾಗ ಅಬ್ರಹಾಮನ ಬಗ್ಗೆ ಗಲಾತ್ಯ ಪತ್ರಿಕೆಯಲ್ಲಿ ಹೇಳುವಾಗ ಅಬ್ರಹಾಮನು ದಶಮ ಭಾಗವನ್ನು ಕೊಟ್ಟ ಅಂತ ಹೇಳಿ ನಾವು ನೋಡ್ತೀವಿ. ಆಕ್ಚುಲಿ ದಶಮ ಭಾಗ ಯಾರಿಗೆ ಕೊಡಬೇಕು? ನಾವು ಯಾಜಕರಿಗೆ ಕೊಡಬೇಕು. ಆದ್ರೆ ಇಲ್ಲಿ ಯಾಜಕನೇ ದಶಮ ಭಾಗ ಕೊಡ್ತಿರೋದನ್ನ ನಾವು ನೋಡ್ತಿದ್ದೀವಿ. ಮಹಾಯಾಜಕನೇ ದಶಮ ಭಾಗ ಕೊಡ್ತಿರೋದನ್ನ ನೋಡ್ತಿದ್ದೀವಿ. ಹೇಗೆ ಅಂದ್ರೆ, ಆರೋನನಾಗ್ಲಿ ಅಥವಾ ಆ ಒಂದು ಯಾಜಕ ವರ್ಗದವರು ಅಬ್ರಹಾಮನಿಂದಲೇ ಬಂದಿದ್ದು. ಅಬ್ರಹಾಮನು ದಶಮ ಭಾಗ ಕೊಟ್ಟ ಅಂತ ಹೇಳಿದ್ರೆ ಯಾಜಕರು ಕೂಡ ದಶಮ ಭಾಗ ಕೊಟ್ರು ಅಂತಾನೆ ಅಂತ ವಾಕ್ಯಗಳಿದೆ. ಸೊ ಅವುಗಳನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡುವಾಗಲೇ ಗೊತ್ತಾಗುತ್ತೆ ನಮಗೆ. ಅಬ್ರಹಾಮನಿಂದ ಅಂದ್ರೆ ಆದಾಮನಿಂದ ನಾವು ಹುಟ್ಟಿರುವಂಥದ್ದು. ನಾವು ಬರೋಕ್ ಮುಂಚೆನೆ ನಾವು ದೇವರಲ್ಲಿ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ವಿ. ಆದಾಮನಲ್ಲಿ ನಾವಿದ್ವಿ ಅಂತ ಹೇಳ್ಬಿಟ್ಟು ನೋಡ್ತೇವೆ. ಸೊ ಆದಾಮನ ಸಂತತಿ ಆಗಿರುವಂತ ನಾವು ಅವನ ಒಂದು
ಪಾಲನ್ನ ಹೊಂದ್ಕೊಂಡಿದ್ದೇವೆ. ಅವನು ಮಾಡಿರುವಂತಹ ಪಾಪದಲ್ಲಿ ನಾವು ಪಾಲನ್ನ ಪಡ್ಕೊಂಡಿದ್ದೇವೆ. ಈಗ ನಮ್ಮ ತಂದೆ ತಾಯಿ ನಮ್ಮ ಪೂರ್ವಿಕರು ಇದ್ದಾರೆ ಅಂದ್ರೆ ಅವ್ರಿಗೆ ಆಸ್ತಿ ಇದೆ ಅಂತ ಹೇಳಿದ್ರೆ ಆ ಆಸ್ತಿಯಲ್ಲಿ ನಮ್ಗೆ ಹೇಗೆ ಪಾಲಿರುತ್ತೋ ಹಾಗೇನೆ ಆ ಶಾಪದಲ್ಲಿ ಪಾಪದಲ್ಲಿ ಕೂಡ ನಮಗೆ ಪಾಲಿದೆ. ನಾವು ಅಪ್ಪ ನಮ್ಮ ತಾತ ಕೂಡ್ಸಿಟ್ಟಿರೋ ಆಸ್ತಿ ಅಲ್ವಾ, ಅದು ನನಗೆ ಹೇಗೆ ಸಿಗುತ್ತೆ ಅನ್ಕೊಂಡ್ರೆ? ಹಾ, ಅದು ಆಸ್ತಿಯಲ್ಲಿ ನಮ್ಗೆ ಹೇಗೆ ಪಾಲು ಬೇಕು ಅಂತ ನಾವು ಇದ್ ಮಾಡ್ತೀವೋ ಹಾಗೇನೆ ಆತ್ಮಿಕವಾಗಿ ಕೂಡ ಅದಿದೆ. ಸೊ ಇದನ್ನ ಅರ್ಥ ಮಾಡ್ಬೇಕು. ಜನರೆಲ್ಲರೂ ಕೂಡ ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ನೋಡ್ತಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಸಂತೋಷವಾಗಿ ಇಲ್ಲದೇ ಇರೋದಕ್ಕೆ ಕಾರಣ ಅವರು ದೇವರಿಂದ ದೂರ ಆಗಿದ್ದಾರೆ ಅಂತ ನೋಡಿದ್ವಿ. ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಾರೆ ಅಂತ ನೋಡಿದ್ವಿ. ಈಗ ಇಲ್ಲಿ ಜನರು ಯಾಕೆ ಸಂತೋಷವನ್ನು ಕಂಡುಕೊಳ್ಳಲು ಆಗ್ತಿಲ್ಲ ಅಂತ ಹೇಳಿದ್ರೆ, ಅವರು ಅನೇಕ ಸಮಸ್ಯೆಗಳಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಒಂದು ವೇಳೆ ಅದು ಕೌಟುಂಬಿಕ ಸಮಸ್ಯೆ, ಕುಟುಂಬದ ಸಮಸ್ಯೆಗಳಾಗಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕವಾಗಿ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯಾಗಿ ಅನೇಕ ಸಮಸ್ಯೆಗಳು ಒಂದಲ್ಲ ಒಂದು. ಒಬ್ಬರಿಗೆ ಹಣದ ಸಮಸ್ಯೆ ಇರ್ಬೋದು, ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಇನ್ನೊಬ್ಬರಿಗೆ ಮಾನಸಿಕವಾದ ಸಮಸ್ಯೆಗಳು ಇರ್ಬೋದು, ಇನ್ನೊಬ್ಬರಿಗೆ ಕುಟುಂಬದ ಸಮಸ್ಯೆಗಳು ಇರ್ಬೋದು. ಒಟ್ಟಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಇನ್ನೊಂದು ಸಮಸ್ಯೆಯಲ್ಲಿ ಇದ್ದಾರೆ. ನಾವು ಇನ್ನೊಬ್ಬರನ್ನ ನೋಡುವಾಗ ಅವ್ರು ಚೆನ್ನಾಗಿದ್ದಾರೆ ನನಗೆ ಮಾತ್ರ ಸಮಸ್ಯೆ ಅಂತ ಅನ್ಕೊಳ್ತೀವಿ, ಖಂಡಿತವಾಗ್ಲೂ ಕೂಡ ಅವರ ಸ್ಥಾನದಲ್ಲಿ ನಾವಿದ್ದು ನೋಡಿದ್ರೆ ನಾವೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಅಷ್ಟು ಸಮಸ್ಯೆಗಳಲ್ಲಿ ಜನರು ಬಳಲ್ತಾ ಇದ್ದಾರೆ. ಹಾಗಾಗಿ ಸಂತೋಷವನ್ನ ಕಂಡುಕೊಳ್ಳದೆ ಜನರು ಏನ್ ಮಾಡ್ತಿದ್ದಾರೆ, ಆ ಸಂತೋಷವಾಗಿ ಇರಬೇಕು ಅಂತ ಹೇಳಿನೇ ಮದ್ಯಪಾನ ಮಾಡ್ತಿದ್ದಾರೆ, ಸಾರಾಯಿ ಕುಡಿತಿದ್ದಾರೆ. ಇವತ್ತು ಸಾರಾಯಿ ಅಂಗಡಿಗಳು ಎಷ್ಟು ಬೆಳೀತಾ ಇದೆ ನಮಗ್ ಗೊತ್ತು. ಪ್ರತಿಯೊಂದು ಕಡೆ ಕೂಡ ಡಾಬಾಗಳು, ಈ ಒಂದು ವೈನ್ ಶಾಪ್ಗಳು ಬರ್ತಾನೆ ಇದೆ. ಅದು ಕುಡಿಬಾರ್ದು, ಅದು ತಪ್ಪು, ಕುಡಿಬಾರ್ದು ಅಂತ ಹೇಳಿದ್ರು, ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಹೇಳಿದ್ರು ಕೂಡ ಅದನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಇವತ್ತು ಆರಾಧನೆ ಮಾಡುವಂತ ಸಭೆಗಳನ್ನ ಹೊಡಿತಾ ಇದ್ದಾರೆ, ಚರ್ಚ್ಗಳಿಗೆ ಅನುಮತಿಗಳು ಕೊಡ್ತಾ ಇಲ್ಲ, ಆದ್ರೆ ಸಾರಾಯಿ ಅಂಗಡಿಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಇವತ್ತು ಆರಾಧನೆ ಮಾಡೋದ ಜಾಗಗಳಿಗೆ ನಾವೀತರ ಚರ್ಚ್ ನಡೆಸಬೇಕು, ಆರಾಧನೆ ನಡೆಸಬೇಕು, ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಕೊಡ್ತಾ ಇಲ್ಲ, ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಆದ್ರೆ ಇಂಥದಕ್ಕೆಲ್ಲ ಅವರೇ ಮುಂದೆ ಇದ್ದು ನಡೆಸ್ತಾ ಇದ್ದಾರೆ. ಅಂದ್ರೆ ಸೈತಾನ ಎಷ್ಟು ಮಟ್ಟಿಗೆ ಜನರನ್ನ ಪಾಪದಲ್ಲಿ ನಾಶನ ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿ. ಇಲ್ಲಿ ಜೂಜಾಟ ಮಾಡ್ತಿದ್ದಾರೆ, ಅನೇಕರು ಜೂಜು ಆಡ್ತಾರೆ. ಕಾರಣ ಏನಂದ್ರೆ ಜೂಜಾಡೋದ್ರ ಮೂಲಕ ಅವ್ರು ಸಂತೋಷವಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಗೇಮ್ ಮಾಡ್ತಾರೆ. ಅನೇಕರು ನೃತ್ಯವಾಡ್ತಾರೆ, ಆಯಾ ಅಥವಾ ಒಂದು ಸ್ವಂತ ಒಂದು ಆನಂದಕ್ಕಾಗಿ ಅವ್ರು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ಏನೆಲ್ಲ ಜನರು ಅವರ ಸಂತೋಷಕ್ಕಾಗಿ ಪಾರ್ಟಿ ಪಬ್ಬು ಬೇರೆ ಬೇರೆ ವ್ಯಸನಗಳಿಗೆ ಒಳಗಾಗ್ತಿರ್ತಾರೆ. ಆದರೂ ಅವರಲ್ಲಿ ಅತೃಪ್ತಿ ಅನ್ನೋದಿರುತ್ತೆ. ನಾನೇನ್ ಮಾಡಿದ್ರು ಕೂಡ ಏನೋ ಒಂಥರ ಬರಿದಾಗಿದೆಯಲ್ಲ ನನ್ನ ಜೀವಿತ ಅಂತ ಹೇಳಿ. ಕಾರಣ ಅವರಿಗೆ ಯಾಕೆ ತರ ಆಗ್ತಿದೆ ಅಂತ ಗೊತ್ತಿಲ್ಲ. ಯಾಕೆ ತರ ಆಗ್ತಿದೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ, ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು ಆತನ ಜೊತೆ ಇರಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಆ ದೇವರ ಒಂದು ಸ್ವರೂಪದಲ್ಲಿ ಸೃಷ್ಟಿಯಾಗಿರುವಂತ ಮನುಷ್ಯ ದೇವರಿಂದ ಬೇರ್ಪಟ್ಟಿದ್ದಾನೆ. ದೇವರಿಂದ ದೂರವಾದ್ರೆ ಹೇಗೆ ಸಂತೋಷವಾಗಿರಕ್ಕಾಗುತ್ತೆ? ಯಾವುದೇ ಆಗ್ಲಿ ಒಟ್ಟಾಗಿರ್ಬೇಕಾಗಿದ್ದು ದೂರ ಆದ್ರೆ ಖಂಡಿತವಾಗ್ಲೂ ಕೂಡ ದುಃಖನೇ ಜಾಸ್ತಿ ಆಗುತ್ತೆ. ಈಗ ಇಷ್ಟು ದಿನ ಇಷ್ಟು ವಾರಗಳು ನಾವು ರಕ್ಷಣೆ ಮಾರ್ಗದ ಬಗ್ಗೆ ನೋಡ್ತಾ ಇದ್ವಿ. ಆ ರಕ್ಷಣೆ ಮಾರ್ಗದಲ್ಲಿ 6 ವಾರಗಳು ಇದ್ರ ಬಗ್ಗೆ ನಾನು ಹೇಳಿದೆ, ಆ ರಕ್ಷಣೆ ಮಾರ್ಗದ ಬಗ್ಗೆ. ಅದರಲ್ಲಿ ಮೊದಲನೇ ವಾರದಲ್ಲೇ ಹೇಳಿದ್ದು, ದೇವರು ಒಂದು ನಿಯಮದ ಪ್ರಕಾರ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ನಿಯಮ ಏನು ಅಂದ್ರೆ ಜೊತೆ ಅಂತ ಹೇಳಿ. ಜೊತೆ ಏನು, ಮೀನು ನೀರ್ ಜೊತೆ ಇರಬೇಕು, ಮರಗಳು ಮಣ್ಣಿನ ಜೊತೆ ಇರಬೇಕು, ಪಕ್ಷಿಗಳು ಗಾಳಿ ಜೊತೆ ಇರಬೇಕು, ಆಗ ಮಾತ್ರನೇ ಅವರು ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುತ್ತೆ, ಅದು ಜೀವಂತವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. ಹಾಗೇನೆ ಜನರು ದೇವರ ಜೊತೆ ಇದ್ರೇನೆ ಸಂತೋಷವಾಗಿರಕ್ ಆಗೋದು. ಆದ್ರೆ ಇಲ್ಲಿ ಅವರು ಪಾಪ ಮಾಡುವಂತೆ ಸೈತಾನ ಪ್ರೇರೇಪಿಸ್ತಾರೆ. ಒಂದನೇದಾಗಿ ನೋಡಿದ್ರೆ ಅವಿಧೇಯತೆ ಅನ್ನೋದು ದೇವರಿಗೆ ಇಷ್ಟ ಇಲ್ದಿರೋದು. ಅದು ನಮಗೂ ಅಷ್ಟೇ ತಾನೆ. ನಾವು ನಮ್ಮ ಮಕ್ಕಳಿಗೆ ಏನಾದ್ರು ಹೇಳುವಾಗ ಅವ್ರನ್ನ ಮಾತು ಕೇಳಿಲ್ಲ ಅಂದ್ರೆ ಎಷ್ಟು ಕೋಪ ಬರುತ್ತೆ ನಮಗೆ, ಅವ್ರಿಗೆ ಹೊಡಿತೀವಿ ಬೈತೀವಿ, ಯಾಕಂದ್ರೆ ನಮ್ಮ ಮಾತು ಕೇಳದೆ ಇರೋದ್ರಿಂದ. ಇಲ್ಲಿ ಜನರು ದೇವರನ್ನ ತಿಳಿಯದಂತೆ ಮಾಡಿದ್ದು ಆ ಅವಿಧೇಯತೆನೆ. ಅವ್ರು ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ರು ಕೂಡ
ಸೈತಾನನು ಬಂದು ಅವ್ರನ್ನ ಯಾಮಾರಿಸ್ತಾನೆ. ಯೋಹಾನ ಸುವಾರ್ತೆ 10:10 ನಾವು ನೋಡುವಾಗ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆಂಬುದಾಗಿ ನಾವು ನೋಡ್ತೇವೆ. ಏನಕ್ಕೆ ಬರ್ತಾನೆ? ಕಳ್ಳ ಅಂದ್ರೆ ಯಾರು? ಸೈತಾನ. ಅವನು ಕದ್ದುಕೊಳ್ಳೋದಕ್ಕೆ ಬರ್ತಾನೆ, ಕುಯ್ಯೋದಕ್ಕೆ ಬರ್ತಾನೆ, ಹಾಳು ಮಾಡೋದಕ್ಕೆ ಬರ್ತಾನೆ. ಅದಕ್ಕಲ್ಲದೆ ಬೇರೆ ಯಾವುದಕ್ಕೂ ಬರಲ್ಲ ಅಂತ, ಮತ್ತೆ ಯಾವುದಕ್ಕೂ ಅವನು ಬರೋದಿಲ್ಲ. ಅವನ ಒಂದು ಆಸೆ ಜನರನ್ನ, ದೇವರ ಜೊತೆ ಇರುವಂತ ಜನರನ್ನ ಕದ್ಕೋಬೇಕು ಅಂತ, ಅವ್ರನ್ನ ಕುಯ್ಯಬೇಕು, ಅವ್ರನ್ನ ಹಾಳು ಮಾಡಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಹೇಗೆ ಕದ್ಕೊಳ್ತಾನೆ ಅಂದ್ರೆ ಅವ್ರನ್ನ ಅವಿಧೇಯತೆಯಲ್ಲಿ ನಡೆಸೋದ್ರ ಮೂಲಕ. ಹಾಗಾಗಿ ನೀವು ರೋಮ 3:23 ಈಗಾಗಲೇ ಓದ್ಕೊಂಡು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರತಿಯೊಬ್ಬರು ಕೂಡ ದೇವರ ಒಂದು ವಾಕ್ಯಕ್ಕೆ ಅವಿಧೇಯರಾದರು. ಎಲ್ಲರೂ, ಯಾರು ಕೂಡ ಹೊರತಾಗಿಲ್ಲ, ಪ್ರತಿಯೊಬ್ಬರು ಕೂಡ ದೇವರಿಂದ ದೂರ ಆಗಿದ್ದಾರೆ. ಅದಕ್ಕೆ ಅದರ ಪರಿಣಾಮ ಏನು, ಆ ಅವಿಧೇಯತೆಯ ಪರಿಣಾಮ ಅಥವಾ ಫಲಿತಾಂಶ ಏನು ಅಂತ ನಾವು ನೋಡುವಾಗ, ಜನರು ಪಾಪದಲ್ಲಿ ಬೀಳುವಂಥದ್ದು. ಪಾಪ ಯಾವುದು? ಅವಿಧೇಯತೆ. ಪಾಪ ಅಂದ್ರೆ ಏನು? ಅವಿಧೇಯರಾಗಿರೋದು, ದೇವರ ಮಾತಿಗೆ ಒಳಗಾಗದೇ ಇರೋದೇ ಪಾಪ. ಅದೇ ಪ್ರಧಾನ ಪಾಪ. ದೇವರು ಹೇಳಿರುವಂತ ಆ ಒಂದು ಒಡಂಬಡಿಕೆ ಏನು ಅಂದ್ರೆ, ಈ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ಸಾಯ್ತೀಯ ಅಂತ ಹೇಳಿದ್ರು ಕೂಡ ಅವರು ಆ ಒಂದು ಮರದ ಹಣ್ಣನ್ನು ತಿನ್ನೋದನ್ನ ನಾವು ನೋಡ್ತೀವಿ. ಅದರ ಪರಿಣಾಮವಾಗಿ ಇಲ್ಲಿ ಏನಾಯ್ತು ಅಂತ ನಾವು ನೋಡುವಾಗ, ರೋಮ 3:10 ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಏನದು ಅಂದ್ರೆ, ಅವು ಯಾವುದಂದ್ರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅದೇ ಪರಿಣಾಮ, ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರುವಂತ ನಾವೆಲ್ಲರೂ ನೀತಿವಂತರಾಗಿದ್ವಲ್ಲ, ದೇವರ ಮಕ್ಕಳಾಗಿದ್ವಲ್ಲ. ಈ ಲೋಕನ ಬಗ್ಗೆ ಸುವಾರ್ತೆಯಲ್ಲಿ ನಾವು ನೋಡುವಾಗ ಒಂದು ವಂಶಾವಳಿ ಬಗ್ಗೆ ಬರೆಯಲ್ಪಟ್ಟಿದೆ. ಆ ವಂಶಾವಳಿನ ನೀವು ಓದುವಾಗ ಕೊನೆಗೆ ಆದಾಮನು ದೇವರ ಮಗನು ಅಂತ ಬರೆಯಲ್ಪಟ್ಟಿದೆ. ಆದಾಮನು ದೇವರ ಮಗನಾಗಿದ್ರೆ ನಾವು ದೇವರ ಮಕ್ಕಳೇ, ಆದರೆ ಆದಾಮನು ಸೈತಾನ ಮಗನಾಗಿದ್ದಕ್ಕೆ ನಾವು ಸೈತಾನ ಮಕ್ಕಳಾಗಿ ಮಾರ್ಪಟ್ವಿ. ಅವನು ಪಾಪ ಮಾಡದೆ ಇದ್ದಿದ್ರೆ ನಾವೆಲ್ಲರೂ ಪರಿಶುದ್ಧರಾಗಿ ನೀತಿವಂತರಾಗಿನೇ ಇರ್ತಿದ್ವಿ. ಸೊ ಒಬ್ಬನ ಪಾಪದ ಕಾರಣ ನಾವೆಲ್ಲರೂ ಕೂಡ ಅವಿಧೇಯರಾಗಿದ್ದು, ಅನೀತಿವಂತರಾಗಿದ್ದು ನಾವಿಲ್ಲಿ ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ, ಎಲ್ಲಾ ರೀತಿಯ ಸಮಸ್ಯೆಗಳು ಪ್ರಾರಂಭವಾದವು. ಯಾವಾಗ? ಅವಿಧೇಯರಾಗ ಆಗಿ ದೇವರಿಂದ ದೂರವಾದಾಗ. ನಾವೆಲ್ಲರೂ ಕೂಡ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ನಾವು ದೇವರಿಂದ ದೂರವಾಗಿ ದೇವರ ಮಹಿಮೆಯಿಂದ ದೂರವಾದವೋ, ಸಮಸ್ಯೆಗಳು ಜನರಲ್ಲಿ ಬಂತು. ಯಾವೆಲ್ಲ ಸಮಸ್ಯೆಗಳು ಬಂತು ಅಂತ ನಾವು ನೋಡುವಾಗ, ಅತಿ ಪ್ರಾಮುಖ್ಯವಾಗಿ ಮಾನಸಿಕ ಸಮಸ್ಯೆ ಬಂತು. ಏನ ಮಾನಸಿಕ ಸಮಸ್ಯೆ? ದೇವರು ಇರಬೇಕಾಗಿರುವಂತ ನಮ್ಮ ಹೃದಯಗಳಲ್ಲಿ ದುರಾತ್ಮ ಬಂತು. ಸೈತಾನನು ಬಂದು ನಮ್ಮ ಜೀವಿತದಲ್ಲಿ ಸೇರಿಕೊಂಡ. ಅವನ ಆಲೋಚನೆಗಳು, ಅವನ ನಡತೆಗಳು, ಅವನು ಯಾವ ರೀತಿ ದೇವರಿಗೆ ಅವಿಧೇಯನಾದನೋ, ಆ ಸೈತಾನ ಯಾವ ರೀತಿ ಆ ಪರಲೋಕದಲ್ಲಿ ಅವಿಧೇಯನಾಗಿ ನಡ್ಕೊಂಡೋ, ಅದೇ ಆತ್ಮ ನಮ್ಮಲ್ಲಿ ಇರೋದು. ಇವತ್ತು ನಾವು ಕೂಡ ಅಷ್ಟೇ, ದೇವರಿಗೆ ವಿಧೇಯರಾಗಿ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಜನ. ದೇವರು ಏನನ್ನ ಮಾಡಬೇಡ ಅಂತ ಹೇಳ್ತಿದ್ದಾರೋ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಮತ್ತಾಯ 11:28 ದೇವರು ಹೇಳೋದು, ಎಲೈ ಕಷ್ಟಪಡೋರೆ ಹೊರತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೇನೆ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಎಲ್ಲರೂ ಹೊರೆ ಹೊತ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಅವ್ರು ಕಷ್ಟಪಡ್ತಿದ್ದಾರೆ ಅಂತ. ಯಾಕೆ ಕಷ್ಟ, ಯಾಕೆ ಸಮಸ್ಯೆಗಳು ಭಾರವಾಗ್ತಿದೆ ಅಂತ, ನನ್ನ ಹೃದಯ ಭಾರವಾಗ್ತಿದೆ, ನನ್ನ ಮನಸ್ಸಿಗೆ ತುಂಬಾ ಭಾರವಾಗ್ತಿದೆ ಅಂತ ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ. ಕಷ್ಟ, ನೋವು, ಹಿಂಸೆ, ಅನಾರೋಗ್ಯ, ಚಿಂತೆಗಳು, ಅವಮಾನಗಳು ನಮ್ಗೆ ಎದುರಾದಾಗ ನಮ್ಮ ಮನಸ್ಸು, ನಮ್ಮ ಹೃದಯ ಅನ್ನೋದು ತುಂಬಾ ಭಾರವಾಗುತ್ತೆ. ಎಷ್ಟು ಭಾರ ಆಗುತ್ತೆ ಅಂತ ಹೇಳಿದ್ರೆ, ಕಣ್ಣೀರ್ ಬಿಟ್ರೆ ಬೇರೆ ಏನು ಬರೋದಿಲ್ಲ ಅಂತ ಸಮಯದಲ್ಲಿ. ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಜನರೆಲ್ಲರೂ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹೊರಗಡೆ ಅನೇಕ ನಗಾಡ್ತಾ ಇದ್ದಾರೆ, ಆದ್ರೆ ಒಳಗಡೆ ತುಂಬಾನೇ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಕಾರಣ ಸೈತಾನೆ. ನಾವು ಹೊರಗಡೆ ಜನರನ್ನ ನೋಡಿ ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ ಅನ್ಕೊಳ್ತಿದ್ದೀವಿ. ಅವ್ರ ಮನೆ, ಅವ್ರ ಆಸ್ತಿ, ಅವರು ಇರುವಂತ ಆಡಂಬರ, ಅವ್ರು ಹಾಕೋ ಬಟ್ಟೆಗಳನ್ನ ನೋಡಿ ಇವ್ರು ತುಂಬಾ ಸಂತೋಷವಾಗಿದ್ದಾರೆ ಅನ್ಕೊಳ್ತಿದ್ದೀವಿ. ಅಲ್ಲ, ಸಂತೋಷಕ್ಕೂ ಅವ್ರು ಹಾಕೋ ಬಟ್ಟೆಗೆ ಸಂಬಂಧನೇ ಇಲ್ಲ, ಸಂತೋಷಕ್ಕೂ ಅವ್ರು ಓಡಾಡೋ ಗಾಡಿಗಳಿಗೆ ಸಂಬಂಧನೇ ಇಲ್ಲ, ಸಂತೋಷಕ್ಕೂ ಅವ್ರು ಇರೋ ಮನೆಗೆ ಸಂಬಂಧನೇ ಇಲ್ಲ. ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು.
ಅದು ಜೀವಿತಕ್ಕೆ ಸಂಬಂಧಪಟ್ಟದ್ದು ಸಂತೋಷ ಅನ್ನೋದು. ಸೊ ಎರಡನೇದಾಗಿ, ಫಲವಿಲ್ಲದ ಮತ್ತು ಅಸಮತೋಲಿತ ಜೀವಿತ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ 11:25 ಆತನು ಅವರ ಆಲೋಚನೆಗಳನ್ನು ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆ ಅಂದ್ರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು ಅಂತ, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು ಅಂತ ಹೇಳಿ. ಸೊ ಆ ಅಸಮತೋಲನ ಆಗುತ್ತೆ. ಈಗ ದೇವರಲ್ಲಿ ಇದ್ದಂತ ಆದಾಮ ಅವ ಯಾವಾಗ ಅವಿಧೇಯರಾದರೂ ಅವರ ಜೀವಿತ ಅಸಮತೋಲನವಾಯಿತು, ಬ್ಯಾಲೆನ್ಸ್ ತಪ್ಪಿತು. ದೇವರು ಅನ್ಕೊಂಡಂಗೆ ಅವರು ಇರಕ್ ಆಗ್ಲಿಲ್ಲ, ದೇವರ ಆಸೆ ಪಟ್ಟಂಗೆ ಅವರು ಇರಕ್ ಆಗ್ಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿನೇ ಅವ್ರ ಜೀವಿತ ಅನೇಕ ಕಷ್ಟ ಸಮಸ್ಯೆಗಳಲ್ಲಿ ಸಿಕ್ಕಾಕೋದು. ಮತ್ತೆ ಮೂರನೇದಾಗಿ ನಾವು ನೋಡ್ತೀವಿ, ದೈಹಿಕ ಕಾಯಿಲೆಗಳಿಂದ ಪೀಡಿತನಾದ್ರೆ ಎಂಬುದಾಗಿ, ಅನೇಕ ಶಾರೀರಿಕವಾದ ಕಾಯಿಲೆಗಳು ಮನುಷ್ಯರಲ್ಲಿ ಬಂತು. ಇಲ್ಲಾಂದ್ರೆ ಮನುಷ್ಯರಿಗೆ ಯಾವ ಕಾಯಿಲೆನೂ ಇರ್ತಾ ಇರ್ಲಿಲ್ಲ. ಈಗ ನಮ್ಗೆ ಬರುವಂತ ಕಾಯಿಲೆಗಳಲ್ಲಿ ನಾವು ಜೀವಿಸಬೇಕು ಅಂತ ಅಲ್ಲ ದೇವರು ನಮ್ಮ ಸೃಷ್ಟಿ ಮಾಡಿದಲ್ವಾ. ಅಪೊಸ್ತಲರು 8:7-8 ನಾವು ನೋಡುವಾಗ, ಯಾಕಂದ್ರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಅಂತ. ದೆವ್ವಗಳು ಸೇರ್ಕೊಂಡಿದೆ ಜನರಲ್ಲಿ. ದೇವರು ಇರಬೇಕಾದ ಸ್ಥಳದಲ್ಲಿ ದೇವರ ಆತ್ಮನು ವಾಸ ಮಾಡಬೇಕಾಗಿರುವಂತ ಅವರ ಹೃದಯಗಳಲ್ಲಿ ದೆವ್ವಗಳು ಸೇರ್ಕೊಂಡಿದೆ. ಯಾವಾಗ ಆ ಸಮರ್ಯ ಪಟ್ಟಣಕ್ಕೆ ಫಿಲಿಪ್ಪನು ಹೋಗ್ತಾನೋ ಅಲ್ಲಿ ದೆವ್ವ ಹಿಡಿದವ ಅನೇಕ ಜನರು ಬರ್ತಾರೆ. ಯೇಸು ಹೆಸರಲ್ಲಿ ಅವನು ಪ್ರಾರ್ಥನೆ ಮಾಡಿ ಆ ದೆವ್ವಗಳನ್ನ ಓಡಿಸ್ತಾರೆ. ಯಾವಾಗ ದೆವ್ವಗಳು ಓಡುತ್ತೋ ದೇವರ ಆತ್ಮನು ಅವರ ಹೃದಯಗಳಲ್ಲಿ ಬರೋದನ್ನ ನಾವು ನೋಡ್ತೇವೆ. ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು ಅಂತ ಹೇಳಿ. ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಸುತ್ತಮುತ್ತಲು ಅನೇಕ ಕಾಯಿಲೆಗಳಿಂದ ಇರುವಂತ ಜನರು ಇದ್ದಾರೆ. ಮತ್ತಾಯ 8:16-17 ಕೂಡ, ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು ಅಂತ ಹೇಳಿ ನಾವು ನೋಡ್ತೇವೆ. ಇದರಿಂದ ನಮ್ಮ ಪ್ರವಾದಿ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಏಷ್ಯಾನ್ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಅಂತ. ಅಂದರೆ ಯೇಸು ಕ್ರಿಸ್ತನು ಸೇವೆಗಾಗಿ ಹೋದಾಗಲೂ ಕೂಡ ಅನೇಕ ಜನರಿಂದ ದೆವ್ವಗಳನ್ನು ಬಿಡಿಸಿದ್ದು, ಮೈಯಲ್ಲಿ ನೆಟ್ಟಗಿರೋದನ್ನ ಗುಣಪಡಿಸಿದ್ದನ್ನು ನಾವು ನೋಡ್ತೀವಿ. ಏನ್ ಹೇಳ್ತಿದ್ರು ಮೈಂಡ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ಎಲ್ಲಾ ಕಾಯಿಲೆಗಳು, ಶಾರೀರಿಕವಾಗಿ ಬರ್ತಾ ಇರುವಂತ ಎಲ್ಲಾ ಕಾಯಿಲೆಗಳು ಕೂಡ ಪಾಪದ ನಿಮಿತ್ತ ಬಂದದ್ದು, ಇದೊಂದು ಅವಿಧೇಯತೆಯ ನಿಮಿತ್ತ ಬಂದದ್ದು ಎಂಬುದಾಗಿ ನಾವು ನೋಡ್ತೇವೆ. ಆದಿಯಿಂದಲೂ ಕೂಡ ಜನರು ರೋಗಗಳಲ್ಲಿ ಬೀಳೋದಕ್ಕೆ ಕಾರಣ ಅವರ ಅವಿಧೇಯತೆ ಅನ್ನುವಂಥದ್ದು. ಈ ಮೂಲ ಕಾರಣ ಏನಂದ್ರೆ ಆತ್ಮಿಕ ಸಮಸ್ಯೆ. ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಏನು? ಆತ್ಮಿಕ ಸಮಸ್ಯೆ. ಏನು ಆತ್ಮಿಕ ಸಮಸ್ಯೆ? ಆತ್ಮಿಕ ಸಮಸ್ಯೆ ಅಂದ್ರೆ ನೆನ್ಪಿಟ್ಕೋಬೇಕು, ಮೂಲ ಪಾಪ. ಆತ್ಮಿಕ ಸಮಸ್ಯೆ ಅಂದ್ರೆ ಮೂಲ ಪಾಪ. ಆ ಮೂಲ ಪಾಪ ಅಂದ್ರೆ ಏನಂದ್ರೆ ದೇವ್ರಿಗೆ ಅವಿಧೇಯರಾಗಿರೋದು, ದೇವರಿಂದ ದೂರ ಆಗಿರೋದೇ ಮೂಲ ಪಾಪ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ನಾಲ್ಕನೇದಾಗಿ ನಾವು ನೋಡುವಾಗ, ಪರಿಹಾರವನ್ನು ಕಂಡುಹಿಡಿಯಲು ಜನರು ಮೂಢನಂಬಿಕೆ ಅಥವಾ ಧರ್ಮಗಳ ಕಡೆಗೆ ತಿರುಗ್ತಾ ಇದ್ದಾರೆ. ಈಗ ನಮ್ಗೆ ಯಾವ ಕಾಯಿಲೆ ಇದೆಯೋ ಅದಕ್ಕೆ ತಕ್ಕಂತ ಮೆಡಿಷನ್ ತಗೊಂಡ್ರೇನೆ ಗುಣವಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಗುಣವಾಗೋದಿಲ್ಲ. ಹಾಗೇನೆ ಈಗ ಕಾರ್ಗಳು ಬೈಕ್ಗಳು ಇದಾವೆ. ಈಗ ಕಾರ್ಗಳಲ್ಲಿ ಡೀಸೆಲ್ದು ಇದೆ, ಪೆಟ್ರೋಲ್ದು ಇದೆ, ಎರಡು ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಗಾಡಿಗೆ ನಾವು ಡೀಸೆಲ್ ಹಾಕಕ್ಕಾಗಲ್ಲ, ಡೀಸೆಲ್ ಗಾಡಿಗೆ ನಾವು ಪೆಟ್ರೋಲ್ ಹಾಕಿ ಓಡ್ಸಕ್ ಆಗೋದಿಲ್ಲ. ಯಾಕಂದ್ರೆ ಆ ಇಂಜಿನ್ಗಳು ಆ ಒಂದು ಎಣ್ಣೆಯಿಂದಲೇ ಓಡುತ್ತೆ, ಅದು ಡೀಸೆಲ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು. ಎಕ್ಸ್ಚೇಂಜ್ ಮಾಡಿ ನಾವು ಅದನ್ನ ಬಳಸಿ ಓಡ್ಸಕ್ ಆಗೋದಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಈ ಎಲ್ಲ ತರದ ಒಂದು ಪ್ರತಿಫಲಗಳಿಂದ, ನೋವುಗಳಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು, ಮೂಲ ಕಾರಣ ಏನು ಅಂತ. ಈಗ ಒಂದು ಡಾಕ್ಟರ್ ಹತ್ರ ಹೋದಾಗ ಆ ಡಾಕ್ಟರ್ಗೆ ನಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಅವರು ಅಂದಾಜಾಗಿ ಏನಾದರೂ ಒಂದು ಮೆಡಿಸಿನ್ ಕೊಡ್ತಾರೆ, ಒಂದೆರಡು ದಿನ ಮೂರು ದಿನ ತಗೊಳ್ಳಿ ಅಂತ. ಜಾಸ್ತಿ ದಿನಕ್ಕೆ ಅವ್ರು ಕೊಡಲ್ಲ, ಒಂದೆರಡೋ ಮೂರು ದಿನಕ್ಕೆ ಕೊಡ್ತಾರೆ, ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತಿರಲ್ಲ ಏನಕ್ಕಾಗಿ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನ್ ತಿಳಿದಿದೆಯೋ ಅದ್ರ ಬಗ್ಗೆ ಅವರಲ್ಲಿರುವಂತ ಜ್ಞಾನಕ್ಕೆ ತಕ್ಕಂತೆ ಕೆಲವು ಮೆಡಿಷನ್ ಕೊಟ್ಟು ಅದು ಸ್ವಲ್ಪ ಎಫೆಕ್ಟ್ ಇರುವಂತ, ಜಾಸ್ತಿ ಪವರ್ಫುಲ್ ಇರುವಂತದ್ದಲ್ಲ, ಸ್ವಲ್ಪ ಎಫೆಕ್ಟ್ ಇರುವಂತದ್ದ ಮೆಡಿಷನ್ ಕೊಟ್ಟು ಕಳಿಸ್ತಾರೆ. ಸೊ ಆ ಸಮಸ್ಯೆ ತಿಳ್ಕೋಬೇಕಾಗಿರೋದು ನಾವು. ಈಗ ಅದೇ ರೀತಿ ಜನರಿಗೆ ಸಮಸ್ಯೆ ಎಲ್ಲಿ ಪ್ರಾರಂಭವಾಯಿತು ಅಂತ ಗೊತ್ತಿಲ್ಲದಿರೋದ್ರಿಂದಲೇ
ಇವತ್ತು ಅನೇಕ ಮೂಢನಂಬಿಕೆಗಳಲ್ಲಿ ಇದ್ದಾರೆ, ಧರ್ಮಗಳಲ್ಲಿ ಜೀವಿಸ್ತಾ ಇದ್ದಾರೆ, ವಿಗ್ರಹಾರಾಧನೆಗಳನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಿದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಎರಡನೇದಾಗಿ ನಾವು ನೋಡುವಾಗ, ಎರಡನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ, ಇಲ್ಲಿ ನಾವು ನೋಡ್ತೀವಿ ಅಸಂತೋಷ ಯಾವಾಗ ಪ್ರಾರಂಭವಾಯಿತೆಂದು ಸತ್ಯವೇದ ನಮಗೆ ತಿಳಿಸುತ್ತೆ ಅಂತ. ಸತ್ಯವೇದ ಮಾತ್ರನೇ ಈ ಅಸಂತೋಷ ಅಥವಾ ಈ ದುಃಖ ಯಾವಾಗ ಪ್ರಾರಂಭವಾಯಿತು, ಈ ಸಮಸ್ಯೆಗಳೆಲ್ಲ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳ್ಬಿಟ್ಟು ಬೈಬಲ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಇದೆ. ಬೈಬಲ್ ಅಲ್ಲಿ ಬಿಟ್ರೆ ಬೇರೆ ಯಾವ ಪುಸ್ತಕದಲ್ಲಿ ಕೂಡ ಇಷ್ಟೊಂದು ಸ್ಪಷ್ಟವಾಗಿ ಇಲ್ಲ. ಪ್ರಪಂಚವೆಲ್ಲ ಯಾವ ಸತ್ಯವನ್ನು ಹುಡುಕ್ತಾ ಇದ್ದಾರೋ ಅದು ಬೈಬಲ್ ಅಲ್ಲಿ ಇದೆ. ಪ್ರಪಂಚವೆಲ್ಲ ಯಾವ ಪರಿಹಾರವನ್ನು ಹುಡುಕ್ತಾ ಇದ್ದಾರೋ ಅದು ಬೈಬಲ್ ಅಲ್ಲಿ ಇದೆ. ಆದರೆ ಸೈತಾನ ಅವರ ಹೃದಯಗಳನ್ನ ಅವರ ಮನಸ್ಸುಗಳನ್ನ ಮಂಕ್ ಮಾಡಿರೋದ್ರಿಂದ ಬೈಬಲ್ ಅನ್ನ ಬಿಟ್ಟು ಅವರು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಚರ್ಚಿಗೆ ಬರದೆ ಅವರು ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಕ್ಕೆ ಹುಡುಕ್ತಾ ಇದ್ದಾರೆ ವಿನಃ ಚರ್ಚಿಗೆ ಬರಕ್ಕೆ ಸೈತಾನ ಬಿಡ್ತಾ ಇಲ್ಲ, ಬೈಬಲ್ ಓದೋದಕ್ಕೆ ಬಿಡ್ತಾ ಇಲ್ಲ. ಬೇರೆ ಯಾವ ಧರ್ಮಕ್ಕಾದ್ರೂ ಹೋಗಕ್ ರೆಡಿ, ಬೇರೆ ಯಾವ ದೇವ್ರನ್ನ ಮಾಡೋಕ್ಕಾದ್ರೂ ರೆಡಿ, ಬೇರೆ ಯಾವ ಮೂಢನಂಬಿಕೆಯನ್ನು ಆಚರಣೆ ಮಾಡೋದಕ್ಕಾದ್ರೂ ರೆಡಿ. ಆದರೆ ಸಭೆ ಅಂದ್ರೆ ಆಗಲ್ಲ, ಪ್ರಾರ್ಥನೆ ಅಂದ್ರೆ ಆಗಲ್ಲ. ಯೋಚನೆ ಮಾಡಿ, ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ಮನುಷ್ಯರಲ್ಲ, ದೇವ ಇರೋದ್ರಿಂದಲೇ ಅವರನ್ನ ಅನುಮತಿ ಕೊಡ್ತಾ ಇಲ್ಲ, ಅವ್ರನ್ನ ಕಳಿಸ್ತಾ ಇಲ್ಲ ಅಂತ. ಏನ್ ಹೇಳುತ್ತೆ ಹಾಗಾದ್ರೆ ಬೈಬಲ್ ಅಂತ ಹೇಳಿದ್ರೆ, ಇದು ಮನುಕುಲದ ಮೊದಲ ಪೂರ್ವಜರಾದ ಆದಾಮ ಮತ್ತು ಹವಳ ಕಾಲದಲ್ಲಿ ಪ್ರಾರಂಭವಾಗಿರುವಂತಹ ಸಮಸ್ಯೆ ಅಂತ ಹೇಳಿ. ಈ ಅಸಂತೋಷ ಅನ್ನೋದು ಆದಾಮ ಅವರಿಂದಲೇ ಪ್ರಾರಂಭವಾಯಿತು. ಆದಾಮನಿಗೆ ಕಷ್ಟ ಪ್ರಾರಂಭ ಬಂತು ಆಯ್ತು, ಅವಳಿಗೆ ಸಮಸ್ಯೆಗಳು ಬಂತು, ಅವ್ರ ಮಕ್ಕಳಿಗೆ ಸಮಸ್ಯೆಗಳು ಬಂತು. ಅದು ಆದಿಕಾಂಡದಲ್ಲೇ ಏದೆ ತೋಟದಲ್ಲೇ ಪ್ರಾರಂಭವಾದಂತಹ ಸಮಸ್ಯೆಗಳಿವು. ಇದು ನಿನ್ನೆ ಮೊನ್ನೆ ಆಗಿರೋದಲ್ಲ. ಅದಕ್ಕೋಸ್ಕರ ನೀನು ಓ ನನ್ನ ಜೀವನದಲ್ಲಿ ಮಾತ್ರ ಈ ತರ ಕಷ್ಟಗಳಿದೆ, ಇನ್ನೊಬ್ಬರ ಜೀವನದಲ್ಲಿ ಇಲ್ಲ ಅಂತಲ್ಲ, ಎಲ್ಲ ಮನುಷ್ಯರಲ್ಲೂ ಕೂಡ ಈ ಸಮಸ್ಯೆಗಳು ಇದೆ. ಯಾಕಂದ್ರೆ ಎಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆನ ಕಳ್ಕೊಂಡವರೇ. ಇದನ್ನ ನಾವು ಮರಿಬಾರದು. ಎರಡನೇದಾಗಿ ಮೂಲ ಕಾರಣ ಏನು ಅಂದ್ರೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಪಾಪ ಮಾಡಿದ್ರು. ಇದನ್ನ ಮೂಲ ಪಾಪ ಅಂತ ನಾವು ಕರಿತೀವಿ. ಏನ ಅವಿಧೇಯತೆ? ಆ ದೇವರಿಗೆ ಅವಿಧೇಯರಾಗಿ ನಡೆದಿದ್ದು ಎಲ್ಲಿ ಅಂದ್ರೆ, ಆದಿಕಾಂಡ 3:1-6, ಇದೇ ಮೂಲ ಸಮಸ್ಯೆ. 1ನೇ ಅಧ್ಯಾಯ ದೇವರು ಎಲ್ಲವನ್ನ ಸೃಷ್ಟಿ ಮಾಡೋದ್ರ ಬಗ್ಗೆ ಹೇಳುತ್ತೆ. 2ನೇ ಅಧ್ಯಾಯ ಅವ್ರು ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ಹೇಳುತ್ತೆ. 3ನೇ ಅಧ್ಯಾಯ ದೇವರು ಮಾಡಬೇಡ ಅಂದಿರೋದನ್ನ ಮಾಡಿದ್ದನ್ನ ಹೇಳುತ್ತೆ. ಸೊ ಆದಿಕಾಂಡ 3:1-6 ಏನಿದೆ ಅಂತ ನಾವು ನೋಡುವಾಗ, ಯಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಸೊ ತಿಂದರು ಅಂತ ತುಂಬಾ ಸ್ಪಷ್ಟವಾಗಿದೆ. ಯಾವ ಹಣ್ಣನ್ನ ದೇವರು ತಿನ್ನಬೇಡ ಅಂತ ಅವಳಿಗೂ ಗೊತ್ತದು. ದೇವರು ಇದನ್ನ ತಿನ್ನಲೂ ಕೂಡದು ಮುಟ್ಟಲು ಕೂಡದು ಅಂತಾನೆ ಹೇಳ್ತಾ ಇದೆ. ಗೊತ್ತಿದ್ದು ತಿಂತ ಇರುವಂತ ಸಮಸ್ಯೆ ಪ್ರಾರಂಭವಾಗಿದೆ ಇಲ್ಲಿ. ಅದರ ಫಲಿತಾಂಶ ಏನು? ಇಲ್ಲಿ 3ನೇದಾಗಿ ನಾವು ನೋಡುವಾಗ, ಅವರು ದೇವರ ಮಾತನ್ನ ಮೀರಿ ನಡೆದ ಫಲಿತಾಂಶ ಸಮಸ್ಯೆ ಮತ್ತು ಶಾಪಗಳಿಗೆ ಸಿಲುಕಿದ್ದು. ದೇವರು ಅವ್ರನ್ನ ಶಪಿಸಬೇಕು ಅಂತ ಏನಿರ್ಲಿಲ್ಲ. ದೇವರು ಅವರಿಗೆ ಕಷ್ಟಗಳು ಕೊಡಬೇಕು ಅಂತ ಏನು ಮುಂಚಿತವಾಗಿ ತೀರ್ಮಾನ ಮಾಡಿರ್ಲಿಲ್ಲ. ಇದು ಮಾಡಿದ್ರೆ, ನನ್ನ ಮಾತನ್ನ ಮೀರಿದ್ರೆ ಈ ಸಮಸ್ಯೆಗಳು ಬರುತ್ತೆ, ಸಾಯ್ತೀರಾ ಅಂತಾನೆ ಹೇಳಿದ್ರು. ಆದರೂ ಕೂಡ ಅವ್ರು ಕೇಳಿಸ್ಕೊಳ್ಳದೆ ದೇವ್ರ ಮಾತುಗಳಿಗಿಂತ ಸೈತಾನ ಮಾತು ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಕಾರ್ಯಗಳಿಗಿಂತ ಕೆಟ್ಟ ಕಾರ್ಯಗಳೇ ಚೆನ್ನಾಗಿರುತ್ತಲ್ವ. ಹಾಗಾಗಿ ಆ ಮನುಷ್ಯರು ಆದಾಮ ಅವರು ದೇವ್ರ ವಿರುದ್ಧವಾಗಿ ನಡ್ಕೊಂಡ್ರು. ಅದರ ಫಲವಾಗಿ ಆದಿಕಾಂಡ 3:16-19 ನಾವು ಓದುವಾಗ ಸಮಸ್ಯೆಗಳು ಪ್ರಾರಂಭವಾಗಿದ್ದನ್ನ ನಾವು ನೋಡ್ತೀವಿ. ಶಾಪಗಳು ಜನರಲ್ಲಿ ಬಂದಿದ್ದನ್ನ ನಾವು ನೋಡ್ತೀವಿ. ಆಮೇಲೆ ಸ್ತ್ರೀಗೆ ದೇವ್ರು ಕೊಡ್ತಿರುವಂತಹ ಶಾಪ ಏನು? ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ
ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳುತ್ತಿದ್ದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯನ್ನು ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದಲೇ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂದು ಹೇಳಿದನು. ಸೊ ಇಲ್ಲಿ ಅವನು ಸಾಯಲೇಬೇಕು ಅಂತ ದೇವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಮನುಷ್ಯನು ಸಾಯಲೇಬೇಕು ಅಂತ, ಶಾಪಗಳಲ್ಲಿ ಕಷ್ಟಗಳಲ್ಲಿ ಬದುಕಬೇಕು, ಕೊನೆಗೆ ಅವನು ಅದರಲ್ಲೇ ಸಾಯಬೇಕು ಅಂತ ದೇವರು ಅದನ್ನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ತುಂಬಾ ಜನ ಕೇಳ್ತಿರ್ತಾರೆ, ಸರಿ ಅವರೆಲ್ಲರೂ ಪಾಪ ಮಾಡಿದ್ರಲ್ವಾ, ಪಾಪ ಮಾಡಿದ್ದಕ್ಕೆ ಶಾಪಗಳು ಈ ಲೋಕದಲ್ಲಿ ಬಂತು. ಈಗ ಯೇಸುವನ್ನು ನಂಬಿ ನಾವೆಲ್ಲ ನೀತಿವಂತರಾಗಿದ್ದೀವಲ್ಲ, ನಾವೆಲ್ಲ ಈಗ ಪರಿಶುದ್ಧರಾಗಿದ್ದೀವಲ್ಲ, ಯೇಸು ಸ್ವಾಮಿ ನಮ್ಮ ಪಾಪವನ್ನೆಲ್ಲ ತೆಗೆದು ಬಿಟ್ಟಿದ್ದಾರಲ್ವಾ, ಆದರೂ ಕೂಡ ಈ ಶಾಪಗಳು ಇನ್ನೂ ಯಾಕಿದೆ? ಗರ್ಭಿಣಿಯರಾದಾಗ ಅವ್ರು ಕಷ್ಟಪಡೋದಾಗ್ಲಿ, ಗಂಡನ ಮೇಲೆ ಅವರು ಪ್ರೀತಿ ಇಟ್ಟಿರೋದಾಗ್ಲಿ, ಗಂಡನೇ ಯಜಮಾನ ಆಗಿರೋದಾಗ್ಲಿ, ಈ ಕಡೆ ಭೂಮಿಯಲ್ಲಿ ಇನ್ನೂ ಶಾಪ ಇದೇ ಇದೆ, ಈ ಬೆಳೆಗಿಂತ ಜಾಸ್ತಿ ಕಳೆನೇ ಬೆಳೀತಾ ಇರುತ್ತೆ, ಇನ್ನೂ ಕಷ್ಟ ಪಡ್ತಾನೆ ಇದ್ದಾರೆ, ಯಾಕೆ ಏನು ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ ತುಂಬಾ ಜನ. ಯಾಕೆ ಅಂತ ಹೇಳಿದ್ರೆ ಇದು ಶಾಶ್ವತವಾಗಿರುತ್ತೆ, ಅಂತ್ಯದ ತನಕ ಇರುತ್ತೆ. ಕಾರಣ ಏನಂದ್ರೆ ಮುಂದಿನ ಜನರು ಕೂಡ, ಈಗ 6,000 ವರ್ಷಗಳಾಯ್ತು ಹೆಚ್ಚು ಕಮ್ಮಿ ಎದೆ ತೋಟದಲ್ಲಿ ನಡೆಯುವಂತ ಘಟನೆ ಏನಂತಾರ, 6,000ಕ್ಕೂ ಹೆಚ್ಚು ವರ್ಷಗಳಾಗಿದೆ. ಒಂದ್ ವೇಳೆ ಯೇಸು ಸ್ವಾಮಿನ ನಂಬಿದಾಗ ಆಗಿಂದಾಗ ಸಮಸ್ಯೆಗಳು ಕ್ಲಿಯರ್ ಆಗಿದ್ದಿದ್ರೆ, ಈಗ ಇವ್ಯಾವುದು ಇಲ್ಲ ಅಂದಿದ್ರೆ, ಈ ನೋವು ಹೇಗಿರ್ತಿತ್ತು, ಸಮಸ್ಯೆಗಳು ಹೇಗಿರ್ತಿತ್ತು, ಯಾಕೆ ಇದೆಲ್ಲ ಆಯ್ತು ಅನ್ನೋದನ್ನು ಕೂಡ ಜನ ಮರ್ತೋಗ್ತಾ ಇದ್ರು. ಸೊ ಕ್ರಿಸ್ತನ ಬರೋ ತನಕ ಇದಿರುತ್ತೆ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಯೇಸುವೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಿಳಿಯೋ ತನಕನೂ ಇದಿರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಎರಡು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಯಾಕೆ ಸಮಸ್ಯೆಗಳು ಬಂತು, ಅಸಂತೋಷವಾಗಿ ಜನರು ಯಾಕಿದ್ದಾರೆ ಅಂದ್ರೆ ಅವಿಧೇಯರಾಗಿರೋದು, ಈ ಅವಿಧೇಯತೆ ಮತ್ತು ಈ ಅಸಂತೋಷ ಯಾವಾಗ ಪ್ರಾರಂಭವಾಯಿತು ಅಂತ ಬೈಬಲ್ ಹೇಳ್ತಿರೋದನ್ನ ನಾವು ನೋಡಿದ್ವಿ. ಸೊ ಇದಿಷ್ಟು. ಮುಂದಿನ ವಾರ ಇನ್ನ ಮುಂದುವರೆದ ಭಾಗವಾಗಿ ಮೂರನೇದಾಗಿ ನಾವು ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ಪಾದದಲ್ಲಿ ಬರ್ತಾ ಇದ್ದೇವೆ. ಕೂಡಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ನಾವೆಲ್ಲರೂ ಇನ್ನೂ ಅಧಿಕವಾಗಿ ಈ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು, ಬಲವಾಗಿ ನಮ್ಮ ಹೃದಯಗಳ ಮುದ್ರೆಯಾಗಲು ಸಹಾಯ ಮಾಡು. ಮುಂದಿನ ವಾರ ಮತ್ತೆ ಇನ್ನು ಅನೇಕ ಸೇವಕರ ಜೊತೆ ಸೇರಿ ಬರಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.